ಕುಮಾರ್, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿರೋಷ್ಟು
ನೀ ನನ್ನ ತಂಗಿನಿಂದ ಅರ್ಥ ಮಾಡ್ಕೊಂಡಿಲ್ಲ ನೋಡು, ಅದೇ ನನಗೆ ವ್ಯತ್ಯಾಸ ಆಗ್ತಾ ಇದೆ. ನಾನು ಹೇಳಿದ್ದು ನೀನ್ ಬೇಸರ ಮಾಡ್ಕೊಳ್ಳಿ ಅಂತ ಅಲ್ಲ ಅಣ್ಣ. ಸುಮಾರ ಮದುವೆ ವಿಚಾರ ಕಣೋ, ಅದು ಆಗ್ಲೇ ತೀರ್ಮಾನ ಆಗಿದೆಯಲ್ಲ, ಮತ್ತೆ ಮಾತಾಡೋದಾದ್ರೆ ಏನಿದೆ? ಅದೇನು ಅಂದ್ರೆ ಕುಮಾರ್, ಈ ನಮ್ ತಂಗಿನ ಮದುವೆ ಅಂತ ಒಬ್ಬ ಅಗರ್ಭ ದೊಡ್ಡ ಶ್ರೀಮಂತರ ಮಗ ಮುಂದೆ ಬಂದಿದ್ದಾನೆ. ಅದಕ್ಕೆ ಏನ್ ಮಾಡು ಅಂತೀಯ? ಅಕ್ಕ ಶೇಖರ್ಗೆ ಎಲ್ಲಿಯಾದ್ರೂ ಹೆಣ್ಣು ನೋಡಿ ಬೇರೆ ಕಡೆ ಮದುವೆ ಮಾಡುವ. ಈ ನಮ್ ತಂಗಿನ ಆ ಶ್ರೀಮಂತ ಹುಡುಗನಿಗೆ ಕೊಟ್ಟು ಮದುವೆ ಮಾಡುವ. ಅಣ್ಣ ಏನ್ ಹೇಳ್ತಾ ಇದೀಯ? ಯಾವನೋ ದೊಣ್ಣೆ ನಾಯಕ ಬಂದ ಅಂತ ನನ್ ತಂಗಿನ ನನ್ನ ಪ್ರಾಣ ಸ್ನೇಹಿತ ಶೇಖರ್ಗೆ ಮೋಸ ಮಾಡಿ ನನ್ ತಂಗಿನ ಬೇರೆ ಮದುವೆ ಮಾಡೋದ? ಅಂತ ಶ್ರೀಮಂತ ಹುಡುಗ ನಮ್ ತಂಗಿನ ಮದುವೆ ಆಗ್ತಾನೆ ಅಂತ ಮುಂದೆ ಬಂದಿರೋದು ನಮ್ಮ ಪುಣ್ಯ. ಅಂತ ಸಂಬಂಧದ ಬಗ್ಗೆ ಕೇವಲ ಮಾತಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಅಣ್ಣ ಆ ಶೇಖರ್ ಹತ್ರ ಕಾಣೋಣ ಆಸ್ತಿನ. ಅಂತ ಏನಿಲ್ಲ ನಮ್ಗೆ, ನಮ್ ತಂಗಿನ ಕೊಟ್ಟು ಭಿಕಾರಿ ಮಾಡೋಷ್ಟು ಮೂರ್ಖ ನಾನಲ್ಲ ನೋಡ. ಈ ವಿಚಾರದಾಗ ನೀನು ಮೂರ್ಖ ತೋರಿಸ್ಬೇಡ ಅಣ್ಣ. ನನ್ನ ಸ್ನೇಹಿತನ ಹತ್ರ ಶೇಖರ್ ನನ್ನ ಸ್ನೇಹಿತ ಶೇಖರ್ ಹತ್ರ ಹಣ ಆಸ್ತಿ ಇಲ್ಲದೆ ಇರ್ಬೋದು, ಆದ್ರೆ ಹೆಂಡತಿ ಮಕ್ಕಳನ್ನ ಸಾಕುವಷ್ಟು ಶಕ್ತಿ ಬೇಕಾದಷ್ಟಿದೆ. ನನ್ನ ತಂಗಿ ಸುಮಾಣ್ಣ ಶೇಖರ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಇನ್ನೀ ನೋಡ್ಕೊಂಡಾಗ ನೋಡ್ಕೊಳ್ತಾನೆ. ಅದನ್ನ ಬಿಟ್ಟು ಯಾವ್ದೋ ಬಾಗೆಗ ಹೋಗ ಕೊಟ್ಟು ಮದುವೆ ಮಾಡ್ತೀನಿ ಅಂತೀಯಲ್ಲ, ನೀನು ನಾನು ಏನ್ ಹೇಳಿ ಹೇಳು? ಹಿಂಗ ಕೆಟ್ಟ ಆಲೋಚನೆ ಬಿಟ್ಟು ಸುಮಾಣ್ಣ ಶೇಖರ್ಗೆ ಕೊಟ್ಟು ಮದುವೆ ಮಾಡು, ಆಗ ಸುಮಾಳ ಬಾಳು ಚೆನ್ನಾಗಿರುತ್ತೆ. ಸ್ನೇಹಿತ ಅಂತ ಸ್ನೇಹಿತ ನೋಡ, ನಾನ್ ಯಾರ ಮಾತನ್ನು ಕೇಳಲ್ಲ. ನಾನು ಒಂದ್ಸಲ ನಿರ್ಧಾರ ಮಾಡ್ತು ಅಂದ್ರೆ ಮುಗೀತು. ಆ ನಿರ್ಧಾರನ ಬದಲಾಯಿಸಲು ಯಾರಿಂದನು ಸಾಧ್ಯ ಇಲ್ಲ. ಅಂದ್ರೆ ನಿರ್ಧಾರ ಬದಲಾಯಿಸಲ್ಲ? ಖಂಡಿತ ಆಗಲ್ಲ. ಅಣ್ಣ ನಮ್ ತಂಗಿ ಸುಖವಾಗಿರ್ಬೇಕು ಅನ್ನೋ ಆಸೆ ನನ್ಗಿಲ್ವಣ್ಣ. ಈ ರೀತಿ ಮಾತನಾಡೋದಕ್ಕೆ ನಿನ್ ಮನ್ಸಾದ್ರೂ ಹೇಗೆ ಬಂತು? ನಮ್ಮ ಸ್ನೇಹಿತ ಶೇಖರ್ ಸುಮಾಣ್ಣ ಮನ್ಸಲ್ಲೇ ಗುಡಿ ಕಟ್ಟಿ ಪೂಜಿಸ್ತಾ ಇದ್ದಾನೆ. ಒಂದ್ ವೇಳೆ ಶೇಖರ್ಗೆ ನಮ್ ತಂಗಿ ಸುಮಾ ಸಿಗ್ಲಿಲ್ಲ ಅಂದ್ರೆ ಅವನು ಹುಚ್ಚ ಹುಚ್ಚ ಆಗ್ಬಿಡ್ತಾನಣ್ಣ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ, ಶೇಖರ್ ಮತ್ತು ಸುಮಾಣ್ಣ ಬೇರೆ ಮಾಡ್ಬೇಡ ಅಣ್ಣ. ಒಳ್ಳೆದಾದ ಕೆಟ್ಟದಾದ ಅಂತ ನಾನು ನಿನ್ನ ಹತ್ರ ನೀತಿ ಕಲಿಬೇಕಾಗಿಲ್ಲ. ನನ್ನದು ಭೀಷ್ಮ ಪ್ರತಿಜ್ಞೆ, ನಾನು ಅಂತಾನೆ ನಿರ್ಧಾರ ಮಾಡಿದ್ರೆ ಮುಗೀತು. ಆ ನಿರ್ಧಾರ ಬದಲಾಯಿಸಲು ಯಾರಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಅದೇ ಮದುವೆ ಮಾಡ್ತೀಯ ನಾನು ನೋಡ್ತೀನಿ. ನೀನು ನಾವು ಒಬ್ಬ ಸಭ್ಯಸ್ಥ ಅಂತ ತಿಳಿದಿದ್ದೆ, ಆದ್ರೆ ನೀನೊಂದು ವಿಷ ತುಂಬಿರೋ ಹಾವು. ಪ್ರೇಮನೆ ಕಂದ ಗೊತ್ತಿರುವಂತ ಅರಿಬೇಕು ನೀನು. ನಿನ್ನ ಅಣ್ಣ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಿನ್ನ ಮಾರಾಟದ ವಿರುದ್ಧ ದಯವಿಟ್ಟು ಮಾತಾಡ್ಬೇಡ.
ಮಾತಾಡ್ತೀಯ? ನಾನು ಅವ್ನಿಗೆ ಅಂತ ತಪ್ಪಾದ್ರೂ ಏನ್ ಹೇಳ್ದಮ್ಮ, ನಿನ್ನ ಯಾವ್ದು ಗುರಿ ತರ ಬಲಿ ಕೊಡೋದು ಪ್ರಯತ್ನ ಮಾಡ್ತಿದ್ದಾನೆ, ಅದನ್ನ ತಪ್ಪು ಅಂತ ಹೇಳಿದ್ದೆ ತಪ್ಪೇನಮ್ಮ ನಂದು. ನಾನು ಯಾವುದೇ ಕಾರಣಕ್ಕೂ ನಿಮ್ಮಿಬ್ರು ನಿಮ್ಮಿಬ್ರು ಮಧ್ಯೆ ಮಧ್ಯೆ ಬರಲ್ಲ. ಸಂತೋಷನೇನಮ್ಮ, ಸತ್ಯ ಪ್ರಿಯ ಸತ್ಯ ಪ್ರಿಯ ಸತ್ಯ ಪ್ರಿಯ.